ಹೆಸರು ಕಾಡಿನರಾದ ಸಿಂಹ. ಕಾಡಿನಲ್ಲಿ ಸಿಂಹ ಎಲ್ಲ ಪ್ರಾಣಿಗಳನ್ನು ಬೇಟೆಯಾಡುತ್ತಿತ್ತು, ಎಲ್ಲ ಪ್ರಾಣಿಗಳಿಗೂ ತೊಂದರೆ ಕೊಡುತ್ತಿತ್ತು. ಈ ಸಮಸ್ಯೆಯನ್ನು ಪ್ರಾಣಿಗಳು ಕಂಡು ಪ್ರಾಣಿಗಳು ಒಂದು ಬುದ್ಧಿವಂತ ಮೊಲವನ್ನು ಸಿಂಹದ ಬಳಿ ಕಳುಹಿಸಿತು. ಸಿಂಹ ಗರ್ಜಿಸುತ್ತ ಹೇಳಿತು, ನೀನು ಇಲ್ಲಿಗೆ ಬಂದೆ ಆದರೆ ಹೊರಗೆ ಹೋಗಲು ಆಗುವುದಿಲ್ಲ, ಯಾಕೆಂದರೆ ನಾನು ನಿನ್ನನ್ನು ತಿಂದು ಹಾಕುತ್ತೇನೆ ಎಂದು ಹೇಳಿತು. ಮೊಲ ಹೇಳಿತು, ಆದರೆ ನಿನಗಿಂತ ಬಲಶಾಲಿ ಇನ್ನೊಬ್ಬನಿದ್ದಾನೆ, ನಿನಗಿಂತ ಬಲಶಾಲಿ ಇನ್ನೊಬ್ಬನಿದ್ದಾನೆ ಎಂದು ಹೇಳಿತು. ಸಿಂಹ ಹೇಳಿತು, ಬಲಶಾಲಿ ಎಂದು ಹೇಳಿತು. ಆದರೆ ಮೊಲ ಹೇಳಿತು, ನಿನಗಿಂತ ಬಲಶಾಲಿ ಇದ್ದಾನೆ, ನಾನು ತೋರಿಸುತ್ತೇನೆ ಬಾ ಎಂದು ಹೇಳಿತು. ಮೊಲ ಸಿಂಹವನ್ನು ಬಾವಿಯ ಬಳಿ ಕರೆದುಕೊಂಡು ಹೋಯಿತು. ಸಿಂಹ ಬಾವಿಯನ್ನು ಇಣುಕಿತು. ಮೊಲ ಸಿಂಹ ಬಾವಿಯನ್ನು ಇಣುಕಿದ ತಕ್ಷಣ ಸಿಂಹದ ಬಿಂಬ ಬಿದ್ದಿತು. ಸಿಂಹ ಹೇಳಿತು, ಇವನಾರು ನನ್ನಂತೆಯದು ಕಾಣುತ್ತಿದ್ದಾನೆ, ಇವನು ನನಗಿಂತ ಬಲಶಾಲಿ ಇರುವುದಿಲ್ಲ ಎಂದು ಹೇಳಿತು. ಮೊಲ ಹೇಳಿತು, ಇವನು ನಿನಗಿಂತ ಬಲಶಾಲಿ ಇಲ್ಲದಿದೆ, ಇವನ ಜೊತೆ ಕುಸ್ತಿ ಮಾಡು ಎಂದು ಹೇಳಿತು. ಸಿಂಹ ಬಾವಿಗೆ ಹಾರಿ ಬಿಟ್ಟಿತು. ಸಿಂಹ ಪ್ರಾಣವನ್ನು ಕಳೆದುಕೊಂಡಿತು. ಈ ಕಥೆಯ ನೀತಿ ಬುದ್ಧಿವಂತ ಮೊಲ.